ಮೂಡಾ ಹಗರಣದ ವಿಚಾರವಾಗಿ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು. ಎಸ್ಸಿ ಕುರಿತು ಮಾತಾಡಲಿಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ಅವರನ್ನ ಒಟ್ಟಿಗಿದ್ದಾರೆ. ಸರ್, ಏನ್ ಹೇಳ್ತೀರಿ ಸರ್, ಕೋರ್ಟು ಸಿದ್ದರಾಮಯ್ಯ ಅವರ ವಿರುದ್ಧ ತೀರ್ಪನ್ನು ನೀಡಿದೆ, ನೀವು ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡಿದಿರಿ. ಇದು ಕಾನೂನಿನ ಜಯ, ಸಂವಿಧಾನದ ಜಯ, ನ್ಯಾಯಕ್ಕೆ ಸಂದಂತ ಜಯ, ವಿಶೇಷವಾಗಿ ದಲಿತರಿಗೆ ಸಂದಂತ ಜಯ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗೌರವಯುತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎನ್ಕ್ವೈರಿ ಫೇಸ್ ಮಾಡಬೇಕು, ಅಷ್ಟೇ ಉಳಿದಿರೋದು. ನನ್ನ ಪರವಾಗಿ ಶಾಸಕರಿದ್ದಾರೆ, ಹೈಕಮಾಂಡ್ ಇದೆ ಅನ್ನುವಂತಹ ಒಂದು ವಿಶ್ವಾಸವನ್ನು ಇವತ್ತಿಗೂ ಕೂಡ ಸಿದ್ದರಾಮಯ್ಯ ಅವರು ಹೊರಹಾಕ್ತಿದ್ದಾರೆ. ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸುತ್ತಾ ಸರ್? ಕೊಡಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡದೆ ಆಟ ಆಡಿದ್ರೆ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇವರೊಬ್ಬ ಬಂಡ ಮನುಷ್ಯ ಅನ್ನೋದಾಗುತ್ತೆ. ಸಾಮಾಜಿಕ ನ್ಯಾಯದ ಬಗ್ಗೆ, ನ್ಯಾಯದ ಬಗ್ಗೆ ಮಾತಾಡ್ತಿರಲ್ಲ, ದಯವಿಟ್ಟು ರಾಜೀನಾಮೆ ಕೊಡಿ. 135 ಜನ ನಿಮ್ಮ ಜೊತೆನೆ ಇರ್ತಾರೆ, ಕಾಂಗ್ರೆಸ್ ಅಲ್ಲೇ ಇರ್ತಾರೆ, ಬೇರೆಯವರು ಮುಖ್ಯಮಂತ್ರಿ ಆಗಲಿ, ನಿಮ್ಮ ಪಕ್ಷದಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಿ. ನಾನು ಏನೂ ತಪ್ಪು ಮಾಡಿಲ್ಲ ಅಂತಿದ್ದವರು ಈಗ ತಪ್ಪು ಅಂತ ಗೊತ್ತಾಗಿದೆಯಲ್ಲ. ಸೊ ರಿಸೈನ್ ಮಾಡಿ, ಬೇರೆಯವ್ರಿಗೆ ಅವಕಾಶ ಮಾಡಿ. ಎಲ್ಲೋ ಒಂದು ಕಡೆ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಅನ್ನುವಲ್ಲುವಂತಹ ಮಾತುಗಳನ್ನ ಪದೇ ಪದೇ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಇವತ್ತು ಕಾನೂನಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು ಏನ್ ಹೇಳ್ತೀರಿ ಸರ್? ಕಾನೂನು ಗುರುತಿಸಿದೆ ಇವರ ಜೀವನದಲ್ಲಿ ಕಪ್ಪು ಚುಕ್ಕೆ ಇದೆ ಅನ್ನೋದನ್ನ ಕಾನೂನು ಗುರುತಿಸಿದೆ ಅಲ್ಲ. ಇದಕ್ಕೆ ನೀವು ಅಡಿಯರ್ ಆಗ್ಲಿಲ್ಲ ಅಂದ್ರೆ ನೀವು ಸಂವಿಧಾನ ವಿರೋಧಿ, ಕಾನೂನು ವಿರೋಧಿ ಆಗ್ತೀರಿ. ಹಂಗಾಗಿ ದಯಮಾಡಿ ರಾಜೀನಾಮೆ ಕೊಡಿ. ಕಪ್ಪು ಚುಪ್ಪೆ ಅಂಟಿಸ್ಕೊಂಡಿದ್ದೀರಿ, ಆ ಕಾರಣಕ್ಕೆ ರಾಜೀನಾಮೆ ಕೊಡಿ, ಆಮೇಲೆ ಉಳಿದಿದ್ದ ಕೆಲಸ. ವಿಚಾರವಾಗಿ ದೊಡ್ಡ ಪಾದಯಾತ್ರೆಗಳನ್ನ, ಹೋರಾಟಗಳನ್ನ ರೂಪಿಸಿದ್ರಿ ಸರ್. ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಕೂಡ ಅನುಮತಿ, ಮುಂದಿನ ಹೋರಾಟಗಳು ಯಾವ ರೀತಿ ಇರ್ತವೆ? ಇಲ್ಲ, ಪ್ರಥಮ ಹಂತದಲ್ಲಿ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂದ್ರೆ ಇದು ಕರ್ನಾಟಕ ರಾಜ್ಯದ ಜನ, ಯಾರು ನ್ಯಾಯಯುತವಾದ ಜನ ಇದ್ದಾರೆ ಅವ್ರಿಗೆ ಸಿಕ್ಕಂತ ಜಯ. ಇನ್ ಮುಂದಿನ ದಿನಗಳಲ್ಲಿ ರಾಜ್ಯ ಸಮಿತಿ ಏನ್ ತೀರ್ಮಾನ ಮಾಡುತ್ತೋ ನೋಡ್ತೀವಿ. ಸಿದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಿತಿನ್ ಅರಸು ಜೊತೆ ಸಂದೀಪ್ ಕುಮಾರ್ ಅರಸು, ಮೈಸೂರು.